ಎಸ್ ವೀಕ್ಷಕರೆ ಇಂದು ಸಂಜೆ 5 ಗಂಟೆಗೆ ಕರ್ನಾಟಕದ ಟೆಲಿವಿಷನ್ ಇತಿಹಾಸದಲ್ಲಿ ಟಿವಿ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ನಿಮ್ಮ ಮುಂದೆ ಇಡೀ ರಾಜ್ಯದ ಜನರನ್ನೇ ಅಚ್ಚರಿಗೊಳಿಸುವಂತ ಸುದ್ದಿ ರಾಜ್ಯದ ಜನ ಅಚ್ಚರಿಗೊಳ್ಳುತ್ತಾರೆ ಆದರೆ ಪೊಲೀಸ್ ಇಲಾಖೆ ಬೆಚ್ಚಿ ಬೀಳಬಹುದು ವಿಶೇಷವಾಗಿ ಪ್ರತಿಯೊಬ್ಬ ಮಹಿಳೆಯರು ನೋಡಲೇಬೇಕಾದಂತ ಸುದ್ದಿ ಪ್ರತಿಯೊಬ್ಬ ಮಹಿಳೆಯರು ನೋಡಬೇಕಾದಂತ ಸುದ್ದಿ ಪೊಲೀಸ್ ಇಲಾಖೆ ಖಂಡಿತವಾಗಲೂ ಬೆಚ್ಚಿ ಬೀಳುತ್ತೆ ಈ ಸುದ್ದಿ ನೋಡಿದ್ರೆ ರಾಜ್ಯದ ಜನ ಈ ಸುದ್ದಿ ನೋಡಿದ್ರೆ ಅಚ್ಚರಿಗೊಳ್ಳುತ್ತಾರೆ ಎಸ್ ಇದು ಇವತ್ತು ಬೆಳಗ್ಗೆ ಸುವರ್ಣ ನ್ಯೂಸ್ ಆಫೀಸ್ ನಲ್ಲಿ ನನ್ನ ಜೊತೆ ನಡೆದಂತ ಒಂದು ಘಟನೆ ರಾಜಕೀಯ ಸುದ್ದಿ ಅಲ್ವೇ ಅಲ್ಲ ಈ ಸುದ್ದಿ ನೋಡಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಡ್ರಗ್ ಸುದ್ದಿ ಅಲ್ಲ ಕೊರೋನಾ ಸುದ್ದಿ ಅಲ್ಲ ದೆಹಲಿಯಲ್ಲಿ ಏನು ರಾಜಕೀಯ ಬದಲಾವಣೆಗಳು ಆಗ್ತಾ ಇದೆ ಯಾರು ಮಂತ್ರಿಗಳು ಆಗ್ತಾ ಇದೆ ಅಲ್ಲ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಈ ಸುದ್ದಿಯನ್ನು ನೋಡಬೇಕು ಇಂತ ಸುದ್ದಿ ನೀವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಚಾಲೆಂಜ್ ಮಾಡಿ ಹೇಳ್ತೀವಿ ಸಾಧ್ಯ ಇಲ್ಲ ಇಂತ ಸುದ್ದಿ ನೋಡಬೇಕು ಪೊಲೀಸ್ ಇಲಾಖೆ ಖಂಡಿತವಾಗಲೂ ಈ ಸುದ್ದಿಯನ್ನು ನೋಡಿದ್ರೆ ಬೆಚ್ಚಿ ಬೀಳುತ್ತೆ ಇಷ್ಟು ಪೊಲೀಸ್ ಸ್ಟೇಷನ್ ಇದೆ ಪೊಲೀಸರು ಇದ್ದಾರೆ ಈ ಸುದ್ದಿ ನೋಡಿದ್ರೆ ಬೆಚ್ಚಿ ಬೀಳುತ್ತೆ ಕೊರೋನಾ ಕೇಸ್ ಅಲ್ಲ ಡ್ರಗ್ ಕೇಸ್ ಅಲ್ಲ ರಾಜಕೀಯ ಸುದ್ದಿ ಅಂತ ಅಲ್ವೇ ಅಲ್ಲ ಯಾಕಂದ್ರೆ ಅದೇ ಬಹಳ ಹೈಪ್ ಆಗಿ ನಡೀತಾ ಇದೆ ಅಥವಾ ಅಕುಲ್ ಬಾಲಾಜಿ ಅಥವಾ ಸಂತೋಷ್ ಅಥವಾ ಯುವರಾಜ್ ಸ್ಟುಡಿಯೋಗೂ ಬರ್ತಾ ಇದೆ 5 ಗಂಟೆಗೆ ಸುವರ್ಣ ನ್ಯೂಸ್ ನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಈ ಸುದ್ದಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ಕನ್ನಡ ಟೆಲಿವಿಷನ್ ಇತಿಹಾಸದಲ್ಲಿ ಹಿಂದೆಂದೂ ನಡೆದಿರದ ಘಟನೆ ಇಡೀ ರಾಜ್ಯದ ಜನರನ್ನೇ ಅಚ್ಚರಿಗೊಳಿಸುವಂತ ಸುದ್ದಿ ಇಂದು ಸಂಜೆ 5 ಗಂಟೆಗೆ ಮಿಸ್ ಮಾಡದೆ ನೋಡಿ ಸುವರ್ಣ ನ್ಯೂಸ್ ಬಹಳ ಅಚ್ಚರಿ ಆಗುತ್ತೆ ನಿಮಗೆ ಈ ಸುದ್ದಿಯನ್ನು ನೋಡಿದಾಗ